हेलो गाइस, नीव नोड़ता इदिरा कन्नड स्पोर्ट्स एक्सपर्ट यूट्यूब चैनल ऐश्या कप 2022 प्रारंभवागिदे। इदुवरेगू भारत तंड 10 ऐश्या कप गळन्नु गेद्दिदे। यारार नायक आगिद्रु 10 ऐश्या कप गळल्लो अंत प्रतियोंदु कूड तिळिसिकोड्ता बर्तीनि। ई ओंदु दोड्ड लिस्ट ನೀವು ಕೊನೆ ಗಂಟೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ। ಇದರಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರರು ಎಲ್ಲರೂ ಕೂಡ ಇರ್ತಾರೆ। ಏಷ್ಯಾ ಕಪ್ ಫಸ್ಟ್ ಕ್ಯಾಪ್ಟನ್ ಯಾರು ಗೆಲ್ಸ್ಕೊಟ್ಟಿದ್ದು ಎಲ್ಲ ಕ್ಯಾಪ್ಟನ್ಗಳು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ। ಏಷ್ಯಾ ಕಪ್ನ ಭಾರತ ತಂಡಕ್ಕೆ ಫಸ್ಟ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಗೆಲ್ಸ್ಕೊಂಡ್ಬಿಟ್ಟಿದ್ದು ಸುನಿಲ್ ಗವಾಸ್ಕರ್ ಅವರು। 1984 ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು। 1988 ದಿಲೀಪ್ ಅವರು ಗೆಲ್ಸ್ಕೊಟ್ಟಿದ್ದಾರೆ ಭಾರತ ತಂಡಕ್ಕೆ ಏಷ್ಯಾ ಕಪ್। 1991 ಮೊಹಮ್ಮದ್ ಹಜಾರುದ್ದೀನ್ ಅವರು ಗೆಲ್ಸ್ಕೊಟ್ಟಿದ್ದಾರೆ, ಸೂಪರ್ ಆದಂಥ ಪ್ಲೇಯರು। 1995 ಆ್ಯಸ್ ಎ ಕ್ಯಾಪ್ಟನ್ ಆಗಿ ಮೊಹಮ್ಮದ್ ಹಜಾರುದ್ದೀನ್ ಅವರು ಮತ್ತೊಮ್ಮೆ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು। ಅದಾದಮೇಲೆ ನಾನು ಹುಟ್ಟಿದಂಥ ಡೇಟ್ ಆಫ್ ಬರ್ತು 1997 ಸಚಿನ್ ತೆಂಡೂಲ್ಕರ್ ಅವರು ಗೆಲ್ಸ್ಕೊಂಡ್ಬಿಟ್ಟಿದ್ದಾರೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ। ಅದಾದಮೇಲೆ 2000 ಸೌರವ್ ಗಂಗೂಲಿ ಅವರು ಗೆಲ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಗಾಯಸ್, ಸೂಪರ್ ಪ್ಲೇಯರು। ಅದಾದಮೇಲೆ 2004 ಮತ್ತೊಮ್ಮೆ ಸೌರವ್ ಗಂಗೂಲಿ ಅವರು ಗೆಲ್ಸ್ಕೊಟ್ಟಿದ್ದಾರೆ। 2000 ಗಂಗೂಲಿ ಗೆಲ್ಸ್ಕೊಟ್ರು, 2004 ಕೂಡ ಗಂಗೂಲಿ ಅವರು ಗೆಲ್ಸ್ಕೊಂಡ್ಕೊಟ್ಟಿದ್ದಾರೆ। 2008 MS ಧೋನಿ ಅವರು ಗೆಲ್ಸ್ಕೊಂಡ್ಕೊಟ್ಟಿದ್ದಾರೆ ಭಾರತ ತಂಡಕ್ಕೆ, ಸೂಪರ್ ಗಾಯ್ಸ್, ಸೂಪರ್। 2010 ಮತ್ತೊಮ್ಮೆ MS ಧೋನಿ ಅವರು ಗೆಲ್ಸ್ಕೊಂಡ್ಕೊಟ್ಟಿದ್ದಾರೆ, ಬೆಂಕಿ ಗುರು, ಬೆಂಕಿ। ನೆಕ್ಸ್ಟು 2012 MS ಧೋನಿ ಅವರು ಮತ್ತೊಮ್ಮೆ ಗೆಲ್ಸ್ಕೊಂಡ್ಕೊಟ್ಟಿದ್ದಾರೆ, ಇದು ಒಂದು ಇತಿಹಾಸ ಅಂತ ಹೇಳ್ಬೋದು। 1984 ಸುನಿಲ್ ಗವಾಸ್ಕರ್ ಅವರು ಗೆಲ್ಸ್ಕೊಂಡ್ಕೊಟ್ರು, ಅದು ಒಂದು ಸ್ವಲ್ಪ ಸ್ಪೆಷಲ್ ಆಗಿತ್ತು, ನಾನು ಅವಾಗ ಹುಟ್ಟಿರ್ಲಿಕ್ಕಿಲ್ಲ। ನಾನು ಮ್ಯಾಚ್ ನೋಡೋಕ್ಕೆ ಶುರು ಮಾಡಿದ್ದು 2004 2008 ಟೈಮಲ್ಲಿ, ಆವಾಗ ಇವರೆಲ್ಲ ಪ್ಲೇಯರ್ಸ್ಗಳನ್ನು ನಾನು ನೋಡಿದ್ದೆ। ಇದು ಗಾಯ್ಸ್ ಇದುವರೆಗೂ ನಮ್ಮ ತಂಡಕ್ಕೆ ಏಷ್ಯಾ ಕಪ್ ಗೆಲ್ಸ್ಕೊಟ್ಟಂಥ ನಾಯಕರ ಪಟ್ಟಿ। ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಹಾಕೋದನ್ನ ಮರಿಬೇಡಿ। ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಟೀಮ್ ಇಂಡಿಯಾ ಅಭಿಮಾನಿಗಳಾದರೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಬನ್ನಿ, ಯೂಟ್ಯೂಬಲ್ಲಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಟಾಟಾ ಬಾಯ್, ಸಿ ಯು।